हाय फ्रेंड्स, बेळगिन केलस एल्ल मुगिसि ईग देवर पूजे माड्ता इदीनि। इवत्तु होळि हब्ब, मनेयल्लि तुंबाने केलस इदे। फ्रेंड्स, वेलकम टू मै चैनल। नानू निम्म तेजस्विनी। इवत्तु होळि हुण्णिमे, एल्लरिगू होळि हुण्णिमे हब्बद शुभाशयगळु। ईग टाइमिंग 9:30 आगैत्री। नन्न मक्कळिगे टिफिन माडि कट्टिदिनि। नन्न मक्कळु स्कूलिगे होद्रु। इवत्तु नन्न मक्कळिगे रजे कोट्टिल्रि, नाळे कोट्टारि। बेळगिन केलस एल्ल मुगिसिदिनि, देवर पूजेनू माडिदिनि। ईग पात्रे तोळिबेक्रि, इन्नू बट्टि ओगिबेक्रि, अदन्नेल्ल मुगिसिकोंडु होळिगे माडोदक्के बेळे हाकबेक्रि। मध्याह्न संजे होत्तल्लि देवरिगे नैवेद्य तोरिसोदु इर्तैत्रि। निमगे आदष्टु ಹೋಳಿಗೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ। ಇನ್ನು ನನ್ನ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ। ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ। ಸೋ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅನ್ನು ಸ್ಟಾರ್ಟ್ ಮಾಡೋಣ। ಬೆಳಗ್ಗೆ ಟಿಫಿನ್ ಮತ್ತು ಚಾ ಮಾಡಿದ ಪಾತ್ರೆ ಈಗ ತೊಳಿತಾ ಇದೀನಿ। ಈಗ ಎಲ್ಲಾ ಪಾತ್ರೆಗಳನ್ನು ತೊಳೆದು ಬಿಟ್ಟು ಬಿಸಿಲಿಗೆ ನೀರು ಬಿಸಿಯೋದಕ್ಕೆ ಇಡ್ತಾ ಇದೀನಿ। ಈಗ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಬಟ್ಟೆ ತೊಳಿಬೇಕು ಅಂತ ಹೇಳಿ ಹೊರಗಡೆ ತಗೊಂಡು ಬರ್ತಾ ಇದೀನಿ। ನಮ್ಮ ಮನೆಯಲ್ಲಿ ಜಾಸ್ತಿ ಹುಡುಗರದೇ ಬಟ್ಟೆ ತೊಳೆಯೋದಕ್ಕೆ ಇರುತ್ತೆ। ನಮ್ಮ ಮನೆಯವರು ಅಂತೂ 2 ದಿನಕ್ಕೊಮ್ಮೆ ಬಟ್ಟೆ ತೊಳೆಯೋದಕ್ಕೆ ಕೊಡ್ತಾರೆ। ಬಟ್ಟೆ ಎಲ್ಲ ತೊಳೆದಿದೈತು, ಈಗ ಹಿಂಡಿ ಬಿಸಿಲಿಗೆ ಹಾಕ್ತಾ ಇದೀನಿ। ಈಗ ಹೋಳಿಗೆ ಮಾಡೋದಕ್ಕೆ ಬೇಳೆ ಕುದಿಸಲಿಕ್ಕೆ ಇಡ್ತಾ ಇದೀನಿ। ಕುಕ್ಕರ್ ನಲ್ಲಿ 3 ಗ್ಲಾಸ್ ನೀರು ಹಾಕಿದ್ದೀನಿ। ಈಗ ಕಡಲೆ ಬೇಳೆ ತೊಳೆದುಬಿಟ್ಟು ಹಾಕ್ತಾ ಇದೀನಿ। ಕಡಲೆ ಬೇಳೆ ನಾನು 1 ಗ್ಲಾಸ್ ಗಿಂತ ಸ್ವಲ್ಪ ಕಡಿಮೆ ತಗೊಂಡಿದೆ। ನೀರು ಸ್ವಲ್ಪ ಬಿಸಿ ಆಗಬೇಕು, ಆಗಾಗಲೇ ಬೇಳೆ ಹಾಕಬೇಕು। ಚೆನ್ನಾಗಿ ಕುದಿಯುತ್ತೆ ಮತ್ತು ಬೇಗನೆ ಕುದಿಯುತ್ತೆ। ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ। ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3-4 ವಿಜಲ್ ಆಗೋ ತನಕ ಕುದಿಸಬೇಕು। ಬೇಳೆ ಕುದಿಯೋ ತನಕ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ನಾದ್ಕೊತಾ ಇದೀನಿ। ಬೇಳೆ ಎಷ್ಟು ಹಾಕಿದ್ದೀರಿ ನೋಡಿ ನೀವು ಅಂದಾಜಲೇ ಹಿಟ್ಟನ್ನು ತಗೊಂಡು ನಾದ್ಕೋಬೇಕು। ನಾನು ಇಲ್ಲಿ 3 ಬೌಲ್ ಹಿಟ್ಟನ್ನು ತಗೊಂಡಿನಿ। ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ। 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ। ಹೋಳಿಗೆ ಮಾಡಲು ಗೋಧಿ ಹಿಟ್ಟು ಜಿಗಿ ಇರಬೇಕು। ನಿಮ್ಮ ಮನೆಯಲ್ಲಿ ಗೋಧಿ ಹಿಟ್ಟು ಜಿಗಿ ಇರಲಿಲ್ಲ ಅಂದ್ರೆ ಇದರಲ್ಲಿ ಸ್ವಲ್ಪ ಮೈದಾ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ। ಹಿಟ್ಟಿಗೆ ತುಂಬಾ ಚೆನ್ನಾಗಿ ಜಿಗಿ ಬರುತ್ತೆ। ಹೋಳಿಗೆ ಮಾಡಲು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು। ನಾವು ಡೈಲಿ ಚಪಾತಿ ಹಿಟ್ಟಕ್ಕಿಂತಲೂ ಈ ಹಿಟ್ಟು ತುಂಬಾ ತೆಳಗಾಗಿರಬೇಕು, ಆ ರೀತಿ ನಾದ್ಕೋಬೇಕು। ಈಗ ಹಿಟ್ಟು ರೆಡಿ ಆಯ್ತು ಫ್ರೆಂಡ್ಸ್। ಇದನ್ನ ಮುಚ್ಚಿಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದೀನಿ। ಇಲ್ಲಿ ಮಿಕ್ಸಿ ಜಾರಿಗೆ ಏಲಕ್ಕಿ ಮತ್ತು ಬಡಿ ಸೋಪ ಹಾಕಿ ಪೌಡರ್ ಮಾಡ್ಕೊತಾ ಇದೀನಿ। ಈ ತರ ಪೌಡರ್ ಮಾಡ್ಕೋಬೇಕು। ಈಗ ಬೆಲ್ಲವನ್ನು ಜಜ್ಜತಾ ಇದೀನಿ। ನಾನು 250 ಗ್ರಾಂ ಬೆಲ್ಲ ತಗೊಂಡಿನಿ। ನಿಮಗೆ ಜಾಸ್ತಿ ಸಿಹಿ ಬೇಕಾದ್ರೆ ನೀವು ಇನ್ನು ಸ್ವಲ್ಪ ಬೆಲ್ಲ ಹಾಕಿ। ಈಗ ಕಡಲಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್, ಈ ತರ ಮೆತ್ತಗೆ ಆಗಬೇಕು। ಈಗ ಚಾಣಗಿಯಲ್ಲಿ ನೀರು ಸೋಸ್ತಾ ಇದೀನಿ। ನೀರನ್ನು ಕಂಪ್ಲೀಟ್ ಆಗಿ ತೆಗಿಬೇಕು। ಮತ್ತೆ ಅದೇ ಕುಕ್ಕರ್ ನಲ್ಲಿ ಹಾಕಿ ಸ್ವಲ್ಪ ಮ್ಯಾಶ್ ಮಾಡ್ತಾ ಇದೀನಿ। ಈಗ ಗ್ಯಾಸ್ ಆನ್ ಮಾಡಿ ಇದರಲ್ಲಿ ಬೆಲ್ಲ ಹಾಕ್ತಾ ಇದೀನಿ। ಇದರಲ್ಲಿ ಏಲಕ್ಕಿ ಮತ್ತು ಬಡಿ ಸೋಪ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕರಿಂದ 5 ನಿಮಿಷ ಚೆನ್ನಾಗಿ ಕುದಿಸಬೇಕು।
ನಾನು ಅವಾಗಲೇ ಬೇಳೆ ಬೇಯಿಸಿದ ನೀರು ತೆಗೆದಿದ್ದೆ ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದೀನಿ ಆಮೇಲೆ ಸಾರು ಮಾಡಲು ಯೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಹಾಕಿದ ನಂತರ ಬೇಳೆ ಈ ತರ ಕುದಿಬೇಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಈಗ ಹೂರಣ ರುಬ್ಬುವ ಚಣಗೆಯಲ್ಲಿ ಹಾಕ್ತಾ ಇದೀನಿ ಈ ರೀತಿ ಗ್ಲಾಸ್ ತಗೊಂಡ್ಬಿಟ್ಟು ಈ ರೀತಿ ರುಬ್ಕೋಬೇಕು ಹೂರಣ ಸ್ವಲ್ಪ ಬಿಸಿ ಇದ್ದಾಕರನೆ ರುಬ್ಕೋಬೇಕು ಬೇಗನೆ ಆಗಿಬಿಡುತ್ತೆ ಕೆಲವೊಬ್ಬರು ಮಿಕ್ಸಿಯಲ್ಲಿ ಹಾಕಿ ರುಬ್ತಾರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಹೂರಣ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಾನು ಯಾವಾಗಲೂ ಇದೇ ರೀತಿ ರುಬ್ಕೋತೀನಿ ನೋಡಿ ಫ್ರೆಂಡ್ಸ್ ಹೂರಣ ರೆಡಿ ಆಯ್ತು ಈ ತರ ಸ್ಮೂತ್ ಆಗಿ ಇರಬೇಕು ಇದನ್ನ ಈಗ ಮುಚ್ಚಿ ಇಡ್ತಾ ಇದೀನಿ ಇವಳು ನನ್ನ ಫ್ರೆಂಡ್ ಮಗಳು ಅವರ ಮಮ್ಮಿ ಅವರ ಅಣ್ಣಗ ಸ್ಕೂಲ್ ನಿಂದ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಹುಡುಗಿಗೆ ನನ್ನ ಬಲ್ಲಿ ಬಿಟ್ಟು ಹೋಗಿದ್ದಾರೆ ಆಕಿ ನಿದ್ದೆಗೆ ಬಂದು ತುಂಬಾ ಅಳಕತ್ತಿದ್ದಳು ಅದಕ್ಕೆ ಸಮಾಧಾನ ಮಾಡ್ತಾ ಇದೀನಿ ಇಲ್ಲಿ ಈಗ ಅಕ್ಕಿ ತೊಳೆದುಬಿಟ್ಟು ಅನ್ನ ಕುದಿಯೋಕೆ ಇಡ್ತಾ ಇದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಅನ್ನ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಳಿಗೆ ಸಾರು ಮಾಡೋಣ ಒಂದು ಪಾತ್ರೆಯಲ್ಲಿ ಹೆರ್ಚಿಟ್ಟ ಕೊಬ್ಬರಿ ಹುರ್ಕೋತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತಗೊಂಡಿನಿ ಹೋಳಿಗೆ ಸಾರು ಸ್ವಲ್ಪ ತಿಳಿಯಾಗಿನೇ ಇರಬೇಕು ಅದಕ್ಕೆ ಸ್ವಲ್ಪ ಕೊಬ್ಬರಿ ತಗೊಂಡಿನಿ ಈ ತರ ಹುರ್ಕೋಬೇಕು ಸ್ವಲ್ಪ ಆರಿದ ಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಇದಕ್ಕೆ ಈಗ 7-8 ಸಳ ಬಳ್ಳೊಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ 1 ಇಂಚ್ ಅದರಕ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದೀನಿ ಇದಕ್ಕೇನೆ ಈಗ ಸಣ್ಣಾಗಿ ಕಟ್ ಮಾಡಿದ ಎರಡು ಟೊಮ್ಯಾಟಿ ಹಾಕಿ ಇನ್ನೊಮ್ಮೆ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಈ ರೀತಿ ಮಾಡ್ಕೋಬೇಕು ಈಗ ಒಗ್ಗರಣೆ ಹಾಕೋದಕ್ಕೆ ಪಾತ್ರೆ ಇಡ್ತಾ ಇದೀನಿ ಅದರಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದ ನಂತರ ಶಾಶ್ವಿ ಹಾಕ್ತಾ ಇದೀನಿ ಶಾಶ್ವಿ ಚಟಪಟ ಸಿಡಿಬೇಕು ಈಗ ಜೀರಿಗೆ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಸ್ವಲ್ಪ ಕರಿಬೇವು 3 ಟೇಬಲ್ ಸ್ಪೂನ್ ಮಸಾಲಾ ಖಾರ ಹಾಕ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲಾ ಈಗ ರುಬ್ಬಿಟ್ಟ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲಾ ರುಬ್ಬಿದ ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ತಾ ಇದೀನಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಗಾಗಲೇ ಬೇಳೆ ಕುದಿಸಿದ ನೀರು ತೆಗೆದಿಟ್ಟಿದ್ದೆ ಈಗ ಇದರಲ್ಲಿ ಹಾಕ್ತಾ ಇದೀನಿ ಸಾರು ಇಷ್ಟು ತಿಳಿಯಿದ್ರೆ ಸಾಕು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಹುಣಚೆ ಹಣ್ಣಿನ ರಸ ಹಾಕ್ತಾ ಇದೀನಿ ಹುಣಚೆ ಹಣ್ಣಿನ ರಸ ಹಾಕಿದ್ರೆ ಈ ಸಾರು ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಸಬೇಕು ಈಗ ಮುಚ್ಚಳ ತೆಗೆದುಬಿಟ್ಟು ಇದಕ್ಕೆ ಸಣ್ಣಾಗಿ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಹೋಳಿಗೆ ಸಾರು ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಸಾರು ಹೋಳಿಗೆ ಜೊತೆ ತಿನ್ನಲು ತುಂಬಾನೇ ಟೇಸ್ಟಿ ಆಗಿರುತ್ತೆ
ಈಗ ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಹಾಕ್ತಾ ಇದೀನಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಇದಕ್ಕೆ ಸಣ್ಣಾಗಿ ಕಟ್ ಮಾಡಿದ 2 ಟೊಮ್ಯಾಟೊ ಹಾಕ್ತಾ ಇದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕುವುದರಿಂದ ಟೊಮ್ಯಾಟಿ ಬೇಗನೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕಿ 1/2 ಟೇಬಲ್ ಸ್ಪೂನ್ ಗರಂ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಮಸಾಲೆ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆ ಬಿಡಬೇಕು ನಾನು ಮೊದಲಿಗೆ 4ರಿಂದ 5 ಬದನೆಕಾಯಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಟಿದ್ದೆ ಈಗ ತೊಳೆದು ಬಿಟ್ಟು ಹಾಕ್ತಾ ಇದೀನಿ ಇದಕ್ಕೆ ಈಗ ಸಣ್ಣಾಗಿ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ನಾನು ನೀರು ಹಾಕೋದಿಲ್ಲ ಎಣ್ಣೆಯಲ್ಲಿನೇ ಚೆನ್ನಾಗಿ ಬೇಯಿಸ್ತೀನಿ ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಚೆನ್ನಾಗಿ ಬೇಯಿಸಬೇಕು ಅವಾಗ ಅವಾಗ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಈಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಈ ಪಲ್ಯ ಹೋಳಿಗೆ ಚಪಾತಿ ಕೂಡ ತಿನ್ನಲು ತುಂಬಾ ಸೂಪರ್ ಕಾಂಬಿನೇಷನ್ ನೀವು ಒಮ್ಮೆ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಆಗಿದೆ ಈ ರೀತಿ ಮಾಡಿದ್ರೆ ತಿನ್ನಲು ತುಂಬಾನೇ ಟೇಸ್ಟಿ ಆಗಿರುತ್ತೆ ಈಗ ಹೋಳಿಗೆ ಮಾಡೋಣ ಬನ್ನಿ ಈಗ ಹೋಳಿಗೆ ಮಾಡಲು ಹಿಟ್ಟು ಚೆನ್ನಾಗಿ ನೆಂದಿದೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಇರಬೇಕು ಹೀಗೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಇಲ್ಲಂದ್ರೆ ಕೈಗೆ ಹಿಟ್ಟು ಅಂಟಿಕೊಳ್ಳುತ್ತೆ ಈಗ ಒಂದು ಹೋಳಿಗೆ ಮಾಡಲು ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟು ತಗೊಂಡಿನಿ ಈ ತರ ಕೈಯಿಂದ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ಈ ತರ ಮಾಡ್ಕೋಬೇಕು ಈಗ ಹೋಳಿಗೆ ಮಾಡುವ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಈ ತರ ಅಗಲ ಮಾಡ್ಕೋಬೇಕು ಈ ತರ ಹುರ್ಣದ ಉಂಡಿ ಮಾಡಬೇಕು ಈಗ ಇದರಲ್ಲಿ ಹಿಟ್ಟು ಈ ರೀತಿ ತುಂಬಕೋಬೇಕು ಈ ರೀತಿ ಚೆನ್ನಾಗಿ ತುಂಬಕೋಬೇಕು ಈಗ ಹೋಳಿಗೆ ಮಾಡುವ ತಗಡಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಈ ತರ ಸವರಿಸಬೇಕು ಬೆಲ್ಲಣಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ತರ ಲಟ್ಟಿಸಬೇಕು ಇದನ್ನ ತೆಗೆದುಬಿಟ್ಟು ಇನ್ನು ಸ್ವಲ್ಪ ತಗಡಿಗೆ ಎಣ್ಣೆ ಸವರಿಸ್ತಾ ಇದೀನಿ ಈ ರೀತಿ ರೌಂಡ್ ಆಗಿ ಲಟ್ಟಿಸಬೇಕು ಇಲ್ಲಿ ನಾನು ಎಣ್ಣೆ ಹಚ್ಚಿನಿ ಹೋಳಿಗೆ ಮಾಡ್ತಾ ಇದೀನಿ ಹಿಟ್ ಹಚ್ಚಿ ಹೋಳಿಗೆ ಮಾಡಿದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹತ್ತುತ್ತೆ ಎಣ್ಣೆ ಹಚ್ಚಿ ಹೋಳಿಗೆ ಮಾಡಿದ್ರೆ ತಿನ್ನಲು ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿ ತಗಡೆ ಎತ್ತಿ ತವಾದ ಮೇಲೆ ಹಾಕಬೇಕು ಈ ರೀತಿ ತವಾದ ಮೇಲೆ ಬರಬೇಕು ಈಗ ಇದರ ಸುತ್ತ ಎಣ್ಣೆ ಹಾಕ್ತಾ ಇದೀನಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಮಾಡಿ ಇನ್ನೊಮ್ಮೆ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಬದಿ ಸರಿಯಾಗಿ ಬೇಯಿಸಬೇಕು
ನೋಡಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಎಣ್ಣೆ ಹೋಳಿಗೆ ರೆಡಿ ಆಯಿತು. ಎಲ್ಲ ಹೋಳಿಗೆಯನ್ನು ಇದೇ ರೀತಿ ಮಾಡಿ ಇಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಮತ್ತು ತುಂಬಾನೇ ಸಾಫ್ಟ್ ಆಗಿರುತ್ತೆ ಈ ಎಣ್ಣೆ ಹೋಳಿಗೆ. ಈ ಹೋಳಿಗೆ ತಿನ್ನಲು ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಸಾಂಡಿಗೆ ಕರಿಯೋದಕ್ಕೆ ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಂಡಿಗೆ ಬಿಡ್ತಾ ಇದೀನಿ. ಈ ಸಾಂಡಿಗೆ ಮನೆಯಲ್ಲೇನೆ ಮಾಡಿದ್ದು, ನನ್ನ ತವರ ಮನೆಯಿಂದ ಮಾಡಿ ಕೊಟ್ಟು ಕಳಿಸ್ಯಾರ ರೀ. ನನ್ನ ವಿಡಿಯೋ ದಿನಾಲು 7-8 ಗಂಟೆ ಒಳಗಡೆನೇ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನು ನೋಡಿ, ಯಾರೂ ಸ್ಕಿಪ್ ಮಾಡದೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಹೋಳಿ ಹಬ್ಬದ ಸ್ಪೆಷಲ್ ಹೋಳಿಗೆ ಊಟ ರೆಡಿ ಆಯಿತು. ಈಗ ದೇವರಿಗೆ ನೈವೇದ್ಯ ಕೊಡೋದಕ್ಕೆ ರೆಡಿ ಮಾಡಿದ್ದೀನಿ. ಕೈ ಕಾಲು ಮುಖ ತೊಳೆದ್ಬಿಟ್ಟು ಈಗ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ನನ್ನ ಮಕ್ಕಳು ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ಹಿಂದ್ಗಡೆ ಹೆಂಗ್ ನಿಂತಾರ ನೋಡ್ರಿ. ಈಗ ದೇವರಿಗೆ ನೈವೇದ್ಯ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ದೊಡ್ಡ ಅತ್ತಿಗೂ ನೈವೇದ್ಯ ತೋರಿಸ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಒಡಿತಾ ಇದ್ದೀನಿ. ನಮ್ಮ ಓಣಿಯಲ್ಲಿ ಹೋಳಿ ಸುಡ್ತಾ ಇದ್ದಾರೆ. ಅಲ್ಲಿ ನಾವು ನೈವೇದ್ಯ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಹೋಳಿಗೆ ನೈವೇದ್ಯ ತೋರಿಸ್ಲಿಕ್ಕೆ ಬಂದಾರ್ರಿ. ನಾನು ನೈವೇದ್ಯ ತೋರಿಸ್ತಾ ಇದ್ದೀನಿ. ಈಗ ನೈವೇದ್ಯ ತೋರಿಸಿದ್ದು ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆಯ ಬ್ಲಾಗ್ ಹಾಗೂ ರೆಸಿಪಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.